न्यूज 18 ಕನ್ನಡ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ವರದಿ ಮಾರ್ತಾನೆ ಬರ್ತಿದೆ ಇದು ಶಾಲೆ ಇತ್ತ ನೋಡು ಸರ್ಕಾರ ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮಹಾ ದುರಂತವೊಂದು ಕಾದು ಕುಳಿತಿತ್ತು ಅದೃಷ್ಟವಶಾತ್ ಪ್ರಾಣಹಾನಿಯಾಗಿಲ್ಲ ಏನಿದು ಸಮಸ್ಯೆ ನೀವೇನು सरकारी शाले मुरिदु मक्कल मेले बीळुव समस्ये इदे मळे बंद्रे मक्कळु पाठ केळोकागल्ल मेल्छावणि कुसिदु बिद्रे मक्कळ प्राणक्के आतंक इदे कूडले ई बग्गे सरकार एच्चर वहिसबेकु अंत निम्म न्यूज 18 सरकारवन्न एच्चरिसुव केलस माडुत्तिदे आदरे बेंगळूरिन अधिकारिगळु एच्चेत्तुकोळ्ळद कारणक्के दुरंतवोंदु संभविसिदे ಇಲ್ಲಿ ನೋಡಿ ಇಲ್ಲಿ ಕಾರು ವ್ಯಾನ್ ಮೇಲೆ ಗೋಡೆಯೊಂದು ಬಿದ್ದ ಪರಿಣಾಮ ವಾಹನಗಳು ಜಖಂಗೊಂಡಿವೆ ಇದಕ್ಕೆ ಕಾರಣ ನಿನ್ನೆ ರಾತ್ರಿ ಏಕಾಏಕಿ ಸರ್ಕಾರಿ ನರ್ಸರಿ ಶಾಲೆಯ ಗೋಡೆ ಕುಸಿದು ಬಿದ್ದಿತ್ತು ಬಹುದೊಡ್ಡ ಅನಾಹುತ ದೇವರ ದಯೆಯಿಂದಲೇ ತಪ್ಪಿದೆ ಅನ್ಬಹುದು ಇದು ಶಿವಾಜಿನಗರದಲ್ಲಿದ್ದ ಬಿಬಿಎಂಪಿ ನರ್ಸರಿ ಕಟ್ಟಡ 80 ವರ್ಷದ ಹಿಂದೆ ನಿರ್ಮಾಣ ಆಗಿದ್ದ ಈ ಕಟ್ಟಡದಲ್ಲಿ ಬರೋಬ್ಬರಿ 90 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಪ್ರತಿನಿತ್ಯ ಮಕ್ಕಳು ಇದೇ ಕಟ್ಟಡದಲ್ಲಿ ಆಟ ಪಾಠ ಕಲಿತಿದ್ರು ಆದರೆ ರಾತ್ರಿ ವೇಳೆಯಲ್ಲಿ ಕಟ್ಟಡ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ ಮಕ್ಕಳ ಪ್ರಾಣ ಉಳಿದಿದೆ ಸ್ಥಳೀಯರ ದೂರಿಗೆ ಕ್ಯಾರೆ ಎನ್ನದ ಬಿಬಿಎಂಪಿ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ಶಿವಾಜಿನಗರದ ಕುಕ್ಸ್ ರೋಡ್ನ ಬಿ ಕ್ರಾಸ್ ನಲ್ಲಿದ್ದ ಈ ಸರ್ಕಾರಿ ನರ್ಸರಿ ಶಾಲೆ ಕಟ್ಟಡ ಶಿಥಿಲ ಆಗಿರೋ ಬಗ್ಗೆ ಹಲವು ಬಾರಿ ಪಾಲಿಕೆಗೆ ದೂರು ನೀಡಿದ್ರಂತೆ ಆದರೂ ಕಟ್ಟಡ ಸ್ಥಳಾಂತರ ಮಾಡದೆ ಪಾಲಿಕೆ ಸೈಲೆಂಟ್ ಆಗಿದ್ರಿಂದಲೇ ಈ ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಬಿಬಿಎಂಪಿ ಅವರು ರಿಪೋರ್ಟ್ ಮಾಡಿದ್ದಾರೆ ಅವರು ಈಗ ಎಲ್ಲಾ ಇಂಜಿನಿಯರ್ಗಳು ಬಂದಿದ್ದಾರೆ ನಾವು ಕೇಳಿದ್ರೆ ಅವರು ಏರಿಯಾ ಇಂಜಿನಿಯರ್ ಮೇಲೆ ಆಗ್ತಾ ಇದ್ದಾರೆ ಅವರು ಏರಿಯಾ ಇಂಜಿನಿಯರ್ ಏನು ಹೇಳ್ತಾ ಇದ್ದಾರೆ ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಇದಕ್ಕೆ ಸರ್ ಇದಕ್ಕೆ ಆಲ್ಟರ್ನೇಟ್ ಜಾಗ ಕೊಟ್ಟುಬಿಟ್ಟು ಡೆಮಾಲಿಶ್ ಮಾಡಿ ತಿರ್ಗಾ ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋದು ಈ ಸ್ಕೂಲ್ ಆ ಈ ಸ್ಕೂಲ್ ನಲ್ಲಿ ಈ ಕಂಡೀಷನ್ ಈ ಸ್ಕೂಲ್ ನಲ್ಲಿ ಇವರು ಬಿಡ್ತಾ ಇದ್ದಾರಲ್ಲ ಮಕ್ಕಳಕ್ಕೆ ಹೋಗೋಕ್ಕೆ ಶನಿವಾರ ತರಗತಿ ಮುಗಿಸಿ ಬೀಗ ಹಾಕಿ ತೆರಳಿದ್ದ ಶಿಕ್ಷಕಿಯರು ಸೋಮವಾರ ಬೆಳಗ್ಗೆ ಬಂದಾಗ ಕಟ್ಟಡ ನೆಲಕ್ಕುರುಳಿದ್ದು ಗೊತ್ತಾಗಿದೆ ಒಂದು ವೇಳೆ ಭಾನುವಾರ ರಾತ್ರಿ ಕಟ್ಟಡ ಕುಸಿಯದೆ ಇಂದು ಹಗಲಿನಲ್ಲಿ ಕುಸಿದು ಬಿದ್ದಿದ್ರೆ 90 ಮಕ್ಕಳ ಪ್ರಾಣ ಏನಾಗ್ತಿತ್ತು ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿತ್ತ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಏನು ದೇವರ ಪುಣ್ಯದಿಂದ ಏನಾಗಿದೆ ಅಂದ್ರೆ ಮಕ್ಕಳು ಇದ್ದಿಲ್ಲ ನೆನ್ನೆ ರಾತ್ರಿ ಬಿದ್ದೋಗಿದೆ ಸ್ಕೂಲ್ ಇವತ್ತು ಮಕ್ಕಳು ಬಂದ ಮೇಲೆ ದಿನದಲ್ಲಿ ಬಿದ್ದೋಗಿದ್ರೆ ಈ ದುರ್ಘಟನೆಗೆ ಯಾರ್ ಜವಾಬ್ದಾರಿ ತಗೊಳ್ಳೋದು ಯಾಕ್ ನಾಚಿಕೆ ಆಗಲ್ವಾ ನಿಮಗೆಲ್ಲ ಬಿಬಿಎಂಪಿ ಅವರಿಗೆಲ್ಲ ಸಂಬಳ ಮಾತ್ರ ತಗೊಳ್ತೀರಾ ಗವರ್ನಮೆಂಟ್ ಇಂದ ಏನು ನೀವು ಆಕ್ಷನ್ ತಗೊಳ್ತಿಲ್ಲ ಅಲ್ವಲ್ರಿ ಯಾವತ್ತು ಇದೆಲ್ಲ ಸ್ಟಾಪ್ ಆಗೋದು ಅಂತ ಕೇಳ್ತಿದೀನಿ ಕುಸಿದು ಬಿದ್ದ ಕಟ್ಟಡದ ಅವಶೇಷಗಳನ್ನು ಪಾಲಿಕೆ ಸಿಬ್ಬಂದಿ ತೆರವು ಮಾಡಿದ್ದಾರೆ ಈ ಘಟನೆ ಸಂಭವಿಸಿದ್ರು ಪಾಲಿಕೆ ಆಯುಕ್ತರು ಮಾತ್ರ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಮಕ್ಕಳಿಲ್ಲದ ವೇಳೆಯಲ್ಲಿ ಶಾಲೆ ಗೋಡೆ ಕುಸಿದು ಬಿದ್ದಿರೋದ್ರಿಂದ ಮಕ್ಕಳು ಸೇಫ್ ಆಗಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿಯ ಅದೆಷ್ಟೋ ಕಟ್ಟಡಗಳು ಇವೆ ಸರ್ಕಾರ ಹಾಗೂ ಅಧಿಕಾರಿಗಳು ಇನ್ನಾದರೂ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ 18